ರೋಣ ಜನರ ಗದಗ ಜನರ ಈ ಸಮಸ್ಯೆಗೆ ಕಾರಣ ಯಾರು ಅಲ್ಲಿನ ಜನಪ್ರತಿನಿಧಿಗಳೇ ಅದರ ಜೊತೆಗೆ ಅಗೇನ್ ಕಾಂಗ್ರೆಸ್ ಕಡೆ ಬಿಜೆಪಿ ಕಡೆ ಬಟ್ ಮಾಡ್ತೀವಿ ಇಬ್ಬರೂ ಸಮಪಾಲಿದೆ ಯಾಕಂದ್ರೆ ಬಿಜೆಪಿನೂ ಅಲ್ಲಿ ಮೂರು ಬಾರಿ ಶಾಸಕರಾಗಿದ್ದಾರೆ ಕಾಂಗ್ರೆಸ್ ಮೂರು ಬಾರಿ ಈಗಿರ್ತಕ್ಕಂತವರು ಮೂರು ಮಾಜಿ ಶಾಸಕರು ಮೂರು ಬಾರಿ ಅಲ್ಲಿ ಗೆದ್ದಿದ್ದಾರೆ ಒಂದು ಬಾರಿ ಶ್ರೀಶೈಲಪ್ಪ ಬಿದ್ರೂರು ಅವರು 1994 ದಳದಿಂದ ಗೆದ್ದಿದ್ರು ಅದು ಬಿಟ್ರೆ ಅವರು ಮೂರು ಸಾರಿ ಅವರು ಮೂರು ಸಾರಿ ಡಿವೈಡ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಇವರಿಗೊಂದು 15 ವರ್ಷ ಅವರಿಗೊಂದು 15 ವರ್ಷ ಆಮೇಲೆ ವಿಶೇಷ ಏನು ಇವ್ರು ಬಂದಾಗೆಲ್ಲ ರೂಲಿಂಗ್ ಪಾರ್ಟಿ ಬಂದಿದೆ ಅಪೋಸಿಷನ್ ಪಾರ್ಟಿ ಶಾಸಕರಲ್ಲ ಇವರು ಇವ್ರು ಪ್ರತಿ ಸಾರಿ ಯಾರು ರೋಣದಲ್ಲಿ ಎಂ ಎಲ್ ಎ ಆಗ್ತಾರೋ ಆವತ್ತು ರಾಜ್ಯದ ಸರ್ಕಾರ ಬಂದಿದೆ ಇವತ್ತು ರಾಜ್ಯದಲ್ಲಿ ಸರ್ಕಾರ ಇದ್ದಂತ ಸರ್ಕಾರಗಳ ಕಡೆಯಿಂದ ಕೆಲಸ ಮಾಡಿಸೋದು ಹೆಂಗೆ ಅಂತ ಎಲ್ಲ ನೀವು ನೋಡಿದ್ರೆ ನಾವು ನೋಡ್ತಾ ಇದ್ವಿ ರೂಲಿಂಗ್ ಪಾರ್ಟಿ ಇದ್ದೂ ಕೆಲಸ ಮಾಡಿಲ್ಲ ಅಂದ್ರೆ ಇವರು ಸಮರ್ಥ ಅಸಮರ್ಥ ಅಂತ ಹೇಳ್ಬಿಟ್ಟು ಜನ ತೀರ್ಮಾನ ಮಾಡ್ತಾರೆ ಫೆಬ್ರವರಿಯಲ್ಲಿ ಹೇಗಿದೆ ಕರ್ನಾಟಕದ ಟ್ರೆಂಡ್ ಈಗ ಚುನಾವಣೆ ನಡೆದರೆ ಬಿಜೆಪಿಗೆ ಎಷ್ಟು ಸೀಟ್ ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರುತ್ತಾ ಕುಮಾರಸ್ವಾಮಿ ಕಿಂಗ್ ಆಗ್ತಾರಾ ಕಿಂಗ್ ಮೇಕರ್ ಆಗ್ತಾರಾ ಆಮ್ ಆದ್ಮಿ ಪಾರ್ಟಿ ರೆಡ್ಡಿ ಪಾರ್ಟಿಯಿಂದ ಯಾರಿಗೆ ಡ್ಯಾಮೇಜ್ ಕರ್ನಾಟಕ ಟಿವಿಯಲ್ಲಿ ಫೆಬ್ರವರಿ ತಿಂಗಳ ಮೆಗಾ ಸರ್ವೆ ರಾಜಕೀಯ ವರದಿ ಅಂದ್ರೆ ಕರ್ನಾಟಕ ಟಿವಿ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ